Hello everyone, welcome to Colorful Canada. So agriculture practical exam inen ar dina kaladre nive exam central nal irthira and question attend maartta irthira, but before that iga yen 5 6 dina ulkondide, this is your best preparation time and ee hantadalli nivenella kalithira estella accurate agirthira adu nimma future ranking anne decide madutte. So aa ond preparation ge help aago reethi nivu exam center nal enen maadbeku alle enen irutte avara arrangement galu en maadirthare hagine exam center nal nimma attitude egirbeku idelladra bagge nanu video dalli maatartidini, specially pattern bagge nimm kaiyalli alle en question paper anta idodilla avaru adakke bere reethine rules galu irutte. सो अदेल्लदर बगे मातार्ता नीवेस्ट स्कोर मार्दे रैंकिंग अन्ना बरोद साध्यते रहते अदेल्लदर बगे वीडियो दल डिस्कस मार्ता है दिने कोने वर्गु वीडियो ना नोडे एंड निमिगे ये वीडियो यूज़फुल अंस दरे दैविट्टु निम्म स्नेहितरोंदिगे अथवा यारेल्ला ये एग्जाम अन्ना तगोता इद्दरे अवरिगू कूड शेर माडी, सो दट अवरिगू कूड हेल्प आद्रे नान टाइम कोट वीडियो मार्तिरोदक्के ओंद सैटिस्फैक्शन सिक्क आगुत्ते. एंड नान रिक्वेस्ट माडोदु निम्म लिस्टने दैविट्टु निम्म कैयल्लि शेर माडोदक्कागिल्ल अंद्रे अट्लीस्ट वीडियो ना लाइक माडि, नीवोब्बोब्बरु लाइक माड्तिद्द हागे साकष्टु जन विद्यार्थिगळिगे अदु रेकमेंडेशन अल्लि तलुपबहुदु वीडियो एंड रेकमेंडेशन अल्लि होदाग अदु कूड ननगे हेल्प आदागागुत्ते अंद्रे नानु अवरिगे ओंद हेल्प माड्दे अन्नो ओंद ಸ್ಪೆಕ್ಷನ್ ಅನ್ನಲ್ಲಿ ಇರುತ್ತೆ. ಫೈನ್, ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಡೆಯಿಂದನೇ ಶುರು ಮಾಡೋಣ. ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ರಿಲೇಟೆಡ್ ಆಗಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ ಅವರವರ ಮೊಬೈಲ್ ಫೋನ್ಗೆನೆ ಒಂದು ಮೆಸೇಜ್ ಬಂದಿರುತ್ತೆ. ಸೊ ದಯವಿಟ್ಟು ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಬಿಕಾಸ್ ಆ ಒಂದು ಮೆಸೇಜ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಯಾಕೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಯಾವ ಡಾಕ್ಯುಮೆಂಟ್ ತಪ್ಪಿದೆ ಅಂತೇಳಿ. ಸೊ ನೀವು ಇಮಿಡಿಯೇಟ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ಆ ಡಾಕ್ಯುಮೆಂಟ್ ಯಾವುದು ತಪ್ಪಾಗಿದೆಯಲ್ಲ ಅದ್ರ ಜೊತೆಗೆ ಒರಿಜಿನಲ್ ಎಲ್ಲಾ ಡಾಕ್ಯುಮೆಂಟ್ಸ್ ಅವರೇನ್ ಮೆನ್ಷನ್ ಮಾಡಿದ್ರಲ್ಲ ಆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ತಗೊಂಡು ಅದ ಒಂದ್ ಸೆಟ್ ಜೆರಾಕ್ಸ್ ಮಾಡ್ಸ್ಕೊಳ್ಳಿ. ಆ ಜೆರಾಕ್ಸ್ ಮೇಲೆ ಅಟೆಸ್ಟೇಷನ್ ಮಾಡ್ಸ್ಕೊಳ್ಳಿ. ಅಟೆಸ್ಟೇಷನ್ ಅಂತ ಅಂದ್ರೆ ಒಂದು ಗ್ರೀನಿಂಗ್ ಪವರ್ ಇರುವಂತ ಗವರ್ನಮೆಂಟ್ ಆಫೀಸರ್ ಕಡೆಯಿಂದ ಅಟೆಸ್ಟೇಷನ್ ಅಂದ್ರೆ ಸೈನ್ ಮಾಡ್ಸ್ಕೊಳ್ಳಿ. ಇಮಿಡಿಯೇಟ್ಲಿ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಆ ಜೆರಾಕ್ಸ್ ಕಾಪಿ ಜೊತೆ ಒರಿಜಿನಲ್ ಕಾಪಿನ ತಗೊಂಡು ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂದ್ರೆ ನಿಮ್ಮ ಹತ್ರಕ್ಕೆ ಯಾವ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಇರಲಿ ವೆಟರ್ನರಿ ಇರಲಿ, ವೆಟರ್ನರಿ ಅಂತ ಅಂದ್ರೆ ನಿಮಗೆ ಇರೋದು KVFS ಬೀದರ್ ಒಂದೇನೆ. ಸೊ ನಿಮ್ಮ ಹತ್ರಕ್ಕೆ ಯಾವ ಯೂನಿವರ್ಸಿಟಿ ಇದೆ ಅಲ್ಲಿಗೆ ಹೋಗಿ ದಯವಿಟ್ಟು ಒಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಆ ಒಂದು ಲಿಸ್ಟ್ ಏನಿತ್ತು ಅದು ನೆನ್ನೆ ಪಬ್ಲಿಷ್ ಆಗಬೇಕಾಗಿತ್ತು, ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಎಲಿಜಿಬಲ್ ಆಗಿಲ್ಲ ಅದೆಲ್ಲ ಲಿಸ್ಟ್ ಪಬ್ಲಿಷ್ ಆಗಬೇಕಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಸೊ ನೀವು ಕೂಡ ಕೇರ್ಲೆಸ್ ಆಗಿರೋದಕ್ಕೆ ಆಗೋದಿಲ್ಲ. ಮೆಸೇಜ್ ಬಂದಿದೆ ಅಂತ ಕೂಡಲೇ ಅದನ್ನ ತಗೊಂಡು ತಕ್ಷಣ ನೀವು ಯೂನಿವರ್ಸಿಟಿಗೆ ಹೋಗಿ, ನಾಳೆ ಕೂಡ ಟೈಮ್ ಇದೆ, ಹೋಗಿ ಅದನ್ನ ವೆರಿಫೈ ಮಾಡಿಸ್ಕೊಳ್ಳಿ. ಇನ್ನು ಎರಡನೇ ತಾರೀಕು ನಾಡಿದ್ದು ನಿಮಗೆ ಅಫಿಷಿಯಲ್ ಆಗಿ ಏನ್ ಮಾಡ್ತಾರೆ, ಸಾರಿ ನಾಳೆ 31 ಅಲ್ವಾ, ಸೊ ನಾಳೆನೂ ಕೂಡ ನೀವು ಹೋಗ್ಬೋದು ಅಂಡ್ ನಾಡಿದ್ದು ಕೂಡ ಹೋಗ್ಬೋದು. ಒಂದನೇ ತಾರೀಕುವರೆಗೂ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರಿಗೆ. ಬಟ್ ಎರಡನೇ ತಾರೀಕು ಏನಂತ ಅಂದ್ರೆ ಅಫಿಷಿಯಲ್ ಆಗಿ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅದು ಫೈನಲೈಸ್ಡ್ ಲಿಸ್ಟ್ ಅಂತ. ಸೊ ಅವರು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ಅವ್ರ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಿಬಿಡ್ತಾರೆ, ಅದರೊಳಗೆ ನೀವು ಮಾಡಿಸ್ಕೊಳ್ಳೇಬೇಕು. ಸೊ ಮೆಸೇಜ್ ಬಂದಿದ್ಯಾ ತಕ್ಷಣಕ್ಕೆ ಹೋಗಿ ಆಯ್ತಾ, ಯಾರು ಕೂಡ ಇಮಿಡಿಯೇಟ್ಲಿ ಟೈಮ್ ಅನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹತ್ರದ ಕಾಲೇಜ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಹಿರಿಯೂರಿನಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಇದೆ ಬಬ್ಬೂರ್ ಫಾರ್ಮ್ ಅಲ್ಲಿ, ಅಂಡ್ ಚಿಕ್ಕಮಗಳೂರಿನಲ್ಲಿ ಕೂಡ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಫಾರೆಸ್ಟ್ರಿ ಕಾಲೇಜ್ ಇದೆ ಇಲ್ಲಿ ಪೊನ್ನಂಪೇಟೆಯಲ್ಲಿ. ಸೊ ಅವರೆಲ್ಲ ಏನ್ ಮಾಡಬೇಕು ಅಂತ ಅಂದ್ರೆ ಫಾರೆಸ್ಟ್ರಿ ಕಾಲೇಜಿಗೆಲ್ಲ ಹೋಗಬೇಡಿ. ನಿಮ್ಮ ಹತ್ರದ ಯೂನಿವರ್ಸಿಟಿ ಯಾವುದು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ, ಅಲ್ಲಿಗೆ ಬಂದು ನೀವು ವೆರಿಫೈ ಮಾಡಬೇಕು. ಕಾಲೇಜ್ನಲ್ಲಿ ಮಾಡೋದಿಲ್ಲ, ಯೂನಿವರ್ಸಿಟಿ ಅಂತ ಮೆನ್ಷನ್ ಆಗಿದೆ. ಸೊ ಆ ಒಂದು ಯೂನಿವರ್ಸಿಟಿ ಹತ್ರನೇ ಬಂದು ನೀವು ವೆರಿಫೈ ಮಾಡಿಸ್ಕೋಬೇಕು. ಇದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬನ್ನಿ. ಓಕೆ, ಅಪ್ಡೇಟ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಈಗ ಎಕ್ಸಾಮಿನೇಷನ್ ಕೀ ಪಾಯಿಂಟ್ಸ್ ಕಡೆಯೂ ಸ್ವಲ್ಪ ಗಮನ ಕೊಡೋಣ. ಅದರಲ್ಲಿ ಫಸ್ಟ್ ಆಫ್ ಆಲ್ ಪ್ಯಾಟರ್ನ್ ಕಡೆ ಬಂದರೆ, ಎಕ್ಸಾಮ್ ಸೆಂಟರ್ನಲ್ಲಿ ನಿಮಗೆ ಕ್ವೆಶನ್ ಇರುತ್ತೆ, ಬಟ್ ಕ್ವೆಶನ್ ಪೇಪರ್ ಇರೋದಿಲ್ಲ, ನಿಮ್ಮ ಕೈಗೆ ಕ್ವೆಶನ್ ಪೇಪರ್ನ ಕೊಡೋದಿಲ್ಲ. ಹೌದು, ಕ್ವೆಶನ್ ಪೇಪರ್ ನಿಮ್ಮ ಕೈಗೆ ಕೊಡೋದಿಲ್ಲ, ಬಟ್ ಕ್ವೆಶನ್ ಇರುತ್ತೆ. ಹೇಗೆ, ನಿಮ್ಮ ಕೈಯಲ್ಲಿ ಒಂದು OMR ಶೀಟನ್ನ ಕೊಡ್ತಾರೆ ಅಷ್ಟೇ, ಅಲ್ಲಿ ನೀವು ಟಿಕ್ ಮಾಡ್ಕೋತಾ ಹೋಗಬೇಕು. ಕ್ವೆಶನ್ನ ಸೀರಿಯಲ್ ಆಗಿ 50 ಕ್ವೆಶನ್ಸ್ನ ಅರೇಂಜ್ ಮಾಡಿರ್ತಾರೆ. ಪ್ಯಾಟರ್ನ್ ಹೇಗೆ ಅಂತ ಅಂದರೆ 50 ಕ್ವೆಶನ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, ಒಂದು ಕ್ವೆಶನ್ಗೆ 4 ಅಂಕಗಳು. ನಿಮಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನೀಟ್ ಎಕ್ಸಾಮ್ ತರ. ಜಸ್ಟ್ ಒಂದು ಕ್ವೆಶನ್ ಅಟೆಂಡ್ ಮಾಡ್ತೀರಾ, ಸರಿ ಆದರೆ 4 ಮಾರ್ಕ್ಸ್, ತಪ್ಪಾದರೆ ಏನು ಮಾರ್ಕ್ಸ್ ಕಟ್ ಮಾಡೋದಿಲ್ಲ ನಿಮಗೆ. ಓಕೆ, ಕ್ವೆಶನ್ ಪೇಪರ್ ಇರೋದಿಲ್ಲ ಅಂತ ಅಂದೆ, ನಿಮ್ಮ ಕೈಗೆ ಜಸ್ಟ್ ಒಂದು OMR ಶೀಟ್ ಅನ್ನು ಕೊಡ್ತಾರೆ. OMR ಶೀಟ್ ಅಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ, CET ಎಕ್ಸಾಮ್ ಅನ್ನು ಬರೆದಿರ್ತೀರಾ. ಒಂದು ಮೇನ್ OMR ಶೀಟ್ ಅಂದ್ರೆ ಅವ್ರು ವ್ಯಾಲ್ಯೂಯೇಟ್ ಮಾಡುವಂತ ಒಂದು OMR ಶೀಟ್ ಇರುತ್ತೆ, ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರುತ್ತೆ. ಕಾರ್ಬನ್ ಕಾಪಿನ ನೀವು ಮನೆಗೆ ತರಬಹುದು ಫಾರ್ ಯುವರ್ ವೆರಿಫಿಕೇಶನ್, ನೀವು ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕೀ ಆನ್ಸರ್ ಬಿಟ್ಟಾಗ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಕಾರ್ಬನ್ ಕಾಪಿನ ಮನೆಗೆ ತರ್ತೀರಾ. ಮೇನ್ OMR ಶೀಟ್ ಏನಿರುತ್ತೆ ಅದನ್ನ ಫಿಲ್ ಅಪ್ ಮಾಡಿಬಿಟ್ಟು ಅವ್ರ ಕೈಗೆ ಕೊಡ್ತೀರಾ, ಅವ್ರು ಅದನ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ ಕಂಪ್ಯೂಟರಲ್ಲಿ ಸ್ಕ್ಯಾನ್ ಮಾಡಿ. ಇದು ಪ್ರೊಸೆಸ್ ನಡೆಯುವಂಥದ್ದು, ಅದು ನಿಮಗೆ ಗೊತ್ತೇ ಇದೆ. ಆ್ಯಂಡ್ ಇದಾದಮೇಲೆ ಆ ಒಂದು ಕ್ವೆಶನ್ ನಾನು ಹೇಳಿದೆ, ಸೀರಿಯಲ್ ಆಗಿ ಇಟ್ಟಿರ್ತಾರೆ 50 ಕ್ವೆಶನ್ ಅಂತೇಳಿ. ಬೆಳಗ್ಗೆ 9 ಗಂಟೆಗೆ ನೀವು ಒಂದು ಸೆಂಟರ್ಗೆ ಹೋಗ್ತೀರಾ, ಆ ಒಂದು ಸೆಂಟರ್ಗೆ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಮ್ಯಾಟರ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಡೈರೆಕ್ಟ್ ಮೇನ್ ಪ್ಯಾಟರ್ನ್ ಬಗ್ಗೆ ಬರೋದಾದ್ರೆ ಕ್ಯೂಅಲ್ಲಿ ನಿಂತ್ಕೋತೀರಾ, ಎಲ್ಲರೂ ಕೂಡ ಕ್ಯೂಅಲ್ಲಿ ನಿಂತ್ಕೋತೀರಾ. ಆ ಕ್ಯೂಗೆ ಇದೇ ಪರ್ಟಿಕ್ಯುಲರ್ ಆರ್ಡರ್ ಅಂತ ಇರೋದಿಲ್ಲ, ನಿಮ್ಮ ಇಷ್ಟ, ನೀವೆಲ್ಲಾದರೂ ಹೋಗಿ ನಿಂತ್ಕೋಬಹುದು. ಫಸ್ಟೇ ನೀವು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಎಲ್ಲರಿಗಿಂತ ಮುಂದೆ ಹೋಗಿ ನಿಂತ್ಕೋಬಹುದು. ಬೆಳಗ್ಗೆ 9 ಗಂಟೆನೇ ಬರೆದ್ಬಿಟ್ಟು ನಾನು ಒಂದು 1/2 ಗಂಟೆಯಲ್ಲಿ ಎಕ್ಸಾಮ್ ಮುಗಿಸಿ ಹೋಗಬೇಕು ಅಂತಂದ್ರೆ ಎಲ್ಲರಿಗಿಂತ ಮುಂದೆ ನಿಂತ್ಕೊಳ್ಳಿ. ಇಲ್ಲ ನಾನು ಆಮೇಲೆ ಬರೀತೀನಿ, ನಿಧಾನಕ್ಕೆ ಕನ್ಫ್ಯೂಷನ್ ಇದೆ, ನಾನು ಸ್ವಲ್ಪ ನೋಡ್ಕೋಬೇಕು ಅದು ಇದು ಅಂತ ಅಂದ್ರೆ ಸ್ವಲ್ಪ ಮಧ್ಯದಲ್ಲಿ ನಿಂತ್ಕೋಬಹುದು. ಇಲ್ಲ ನಾನು ಎಲ್ಲರಿಗಿಂತ ಲಾಸ್ಟ್ ಬರ್ತೀನಿ ಅಂತಂದ್ರೆ ಎಂಡಲ್ಲಿ ಹೋಗಿ ನಿಂತ್ಕೋಬಹುದು, ಏನೂ ವ್ಯತ್ಯಾಸ ಆಗೋದಿಲ್ಲ. ಓಕೆನಾ? ಬಟ್ ಅದರಲ್ಲೂ ಕೆಲವೊಂದಷ್ಟು ಹೇಳಿದ್ನಲ್ಲ, ಫ್ಯಾಕ್ಟ್ಸ್
ಇದೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಮುಂದೆ ಬಟ್ ಈಗ ಮೇನ್ ಟಾಪಿಕ್ ಬಂದರೆ ಈ ಥರ ಒಂದು ಕ್ಯೂ ಫಾರ್ಮಲ್ಲಿ ನಿಮಗೆ ನಿಂತ್ಕೋಬೇಕಾಗುತ್ತೆ ಆ ಕ್ಯೂ ಫಾರ್ಮಲ್ಲಿ ಒಬ್ಬರನ್ನೇ ಬಿಡ್ತಾ ಹೋಗ್ತಾರೆ ಆ ಒಂದು 50 ಕ್ವೆಶನ್ ಇರುತ್ತೆ ಒಂದು ಕ್ವೆಶನ್ ನೀವು ಅಟೆಂಡ್ ಮಾಡೋದಕ್ಕೆ 30 ಸೆಕೆಂಡ್ ಅನ್ನು ಕೊಡ್ತಾರೆ 30 ಸೆಕೆಂಡ್ ಅಷ್ಟೇ ಒಂದು ಕ್ವೆಶನ್ ನೋಡ್ತೀರಾ 30 ಸೆಕೆಂಡ್ ಆಗ್ತಾ ಇರುತ್ತೆ 30 ಸೆಕೆಂಡ್ ಆದ ತಕ್ಷಣ ಬೆಲ್ ಹೊಡಿತಾರೆ ಬೆಲ್ ಹೊಡೆದ ತಕ್ಷಣ ನೀವು ನೆಕ್ಸ್ಟ್ ಕ್ವೆಶನ್ಗೆ ಪಾಸ್ ಆನ್ ಆಗಬೇಕು ಫಸ್ಟ್ ಕ್ವೆಶನ್ ಮುಗಿತಾ ಸೆಕೆಂಡ್ ಕ್ವೆಶನ್ ಹೋಗಬೇಕು ವಾಪಸ್ ಮತ್ತೆ ಫಸ್ಟ್ ಕ್ವೆಶನ್ ನೋಡ್ತೀನಿ ಕನ್ಫ್ಯೂಷನ್ ಆಯಿತು ನೋ ಚಾನ್ಸ್ ನೀವು ಒಂದ್ಸಲ OMR ಅಲ್ಲಿ ಟಿಕ್ ಮಾಡಿದ್ರಿ ಅಂತ ಅಂದ್ರೆ ಪೆನ್ ಇಂಕ್ ಬಿತ್ತು ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಕಂಪ್ಯೂಟರ್ ಅದನ್ನ ಮತ್ತೆ ಮತ್ತೆ ಸ್ಕ್ಯಾನ್ ಮಾಡೋದಿಲ್ಲ ಮತ್ತೆ ಎರಡು ಆಪ್ಷನ್ ನೀವು ಚೂಸ್ ಮಾಡಿದ್ರಿ ಅಂತ ಅಂದ್ರೆ ಮುಗಿತಲ್ಲಿಗೆ ಆ ಕ್ವೆಶನ್ ಇನ್ವ್ಯಾಲಿಡ್ ಆಗಿಬಿಡುತ್ತೆ ಬರುವಂತ ಮಾರ್ಕ್ಸ್ ಹೋಗುತ್ತೆ ಸೊ ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಪ್ರಶ್ನೆಗೆ ಒಂದೇ ಸಲ ಮಾರ್ಕ್ ಮಾಡಿ OMR ಶೀಟ್ ಅಲ್ಲಿ ರೌಂಡ್ ಸರ್ಕಲ್ ಮಾಡೋದು ಗೊತ್ತಲ್ವಾ ಅದನ್ನೇನು ಹೇಳ್ಕೊಡ್ಬೇಕಾಗಿಲ್ಲ ಈ ರೀತಿ ಪಾಸ್ ಆನ್ ಆಗ್ತಾ ಇರಬೇಕಾಗುತ್ತೆ ಸೊ 30x50 ಕ್ವೆಶನ್ ಎಷ್ಟು ಸೆಕೆಂಡ್ ಆಯ್ತಲ್ಲಿ 5 3 15 150 ಸೆಕೆಂಡ್ಸ್ ಅಲ್ಲಿ ನೀವು ಒಂದು ಎಕ್ಸಾಮ್ ಅನ್ನು ಮುಗಿತೀರಾ ಮುಗಿಸಿದ ತಕ್ಷಣ ಯೂನಿವರ್ಸಿಟಿಯಿಂದ ಅಂದ್ರೆ ಕಾಲೇಜ್ ಕ್ಯಾಂಪಸ್ ಇಂದ ಹೊರಗೆ ಬರ್ತೀರಾ ಅಲ್ಲಿಗೆ ಮುಗೀತು ಇದು ನಿಮಗೆ ಮೇನ್ ಪ್ಯಾಟರ್ನ್ ಆಯ್ತಾ ಬಟ್ ಇಲ್ಲಿ ಕೆಲವೊಂದಷ್ಟು ಜನ ನಿಮಗೆ ಒಂದಷ್ಟು ಸಜೆಷನ್ ಹಾಕಿ ಕೊಡ್ತಾರೆ ಓ ನೀವು ಲಾಸ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಲಾಸ್ಟಲ್ಲಿ ಹೋಗಿ ನಿಂತ್ಕೋ ಆ್ಯಂಡ್ ಎಕ್ಸಾಮಿನೇಷನ್ 9 ಗಂಟೆಗೆ ಬರಬೇಕು ಅಂತ ಹೇಳ್ತಾರೆ 9 ಗಂಟೆ ಒಳಗೆ ಏನು ಹೋಗಬೇಡ ನೀನು 9:30 ಹೋದ್ರಾಯ್ತು ಯಾಕಂತಂದ್ರೆ ಫಸ್ಟ್ ಯಾರೆಲ್ಲ ಎಕ್ಸಾಮ್ ಬರ್ದಿರ್ತಾರಲ್ಲ ಅವರೆಲ್ಲ ಹೊರಗಡೆ ಬಂದುಬಿಟ್ಟು ನಿಮಗೆ ಆನ್ಸರ್ ಹೇಳ್ಕೊಡ್ತಾರೆ ಅಂತ ಹೌದು ಈ ಥರ ನಡೀತಾ ಇತ್ತು ಯಾವಾಗ 2017 16 18 ತನಕನೂ ಈ ಒಂದು ಮೆಥಡ್ ನಡೀತಾ ಇತ್ತು ಬಟ್ 2019 ಏನು ಮಾಡಿದ್ರು ಅಂತ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ 9 ಗಂಟೆ ಒಳಗೆ ಏನಾದರೂ 9:10 ಲಾಸ್ಟ್ ಡೆಡ್ ಲೈನ್ ಕೊಡ್ತಾರೆ ಅಷ್ಟೊಳಗೆ ಏನಾದರೂ ನೀವು ಎಕ್ಸಾಮ್ ಸೆಂಟ್ರಲ್ ಇರಲಿಲ್ಲ ಅಂತ ಅಂದ್ರೆ ಯು ಕೆನಾಟ್ ರೈಟ್ ದ ಎಕ್ಸಾಮ್ ನಿಮಗೆ ಒಳಗೆ ಬಿಡೋದೇ ಇಲ್ಲ ನೀವೇನೇ ಹಾಲ್ ಟಿಕೆಟ್ ತೋರಿಸಿ ನೀವು ಏನೇ ಇನ್ಫ್ಲೂಯೆನ್ಸ್ ಮಾಡಿಸಿ ಒಳಗಂತೂ ದೇವರಾಣೆ ಬಿಡೋದಿಲ್ಲ ಓಕೆನಾ ಎಲ್ಲರೂ ಒಳಗೆ ಬಂದ ಮೇಲೇ ಅಲ್ಲಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡುವಂಥದ್ದು ಯಾರೊಬ್ಬ ವಿದ್ಯಾರ್ಥಿ ಕೊನೆಯಲ್ಲಿ ಅಲ್ಲಿ ಉಳ್ಕೊಂಡಿದ್ದಾನೆ ಅವನನ್ನ ಅಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ಒಳಗೆ ಬಿಡದೇ ಇಲ್ಲ ಗೇಟಿಂದ ಒಳಗೆ ಇನ್ ಕೇಸ್ ನೀವು ಒಳಗೆ ಬರಬೇಕು ಅಂತ ಅಂದ್ರೆ ಅಲ್ಲಿ ಎಕ್ಸಾಮೇ ಸ್ಟಾರ್ಟ್ ಮಾಡಲ್ಲ ನೀವೆಲ್ಲರೂ ಒಳಗೆ ಬಂದ ಮೇಲೆ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಎಕ್ಸಾಮ್ ಬರ್ದವನು ಸೀದಾ ಹೊರಗಡೆ ಹೋಗ್ತಾನೆ ಅವ್ನು ಯಾವುದೇ ಫ್ರೆಶ್ ಕ್ಯಾಂಡಿಡೇಟ್ನ ಮೀಟ್ ಮಾಡೋದಿಲ್ಲ ಎಕ್ಸಾಮ್ ಬರ್ದಾಯ್ತಾ ಅವ್ನ ಪಾಡಿಗೆ ಅವ್ನು ಮನೆಗೆ ಹೋಗ್ತಿರ್ತಾನೆ ಫ್ರೆಶ್ ಕ್ಯಾಂಡಿಡೇಟ್ ಅವನಿಗೆ ಸಿಗೋದೇ ಇಲ್ಲ ಇನ್ನು ಎಕ್ಸಾಮ್ ಏನಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ 12:30 ಒಳಗೆಲ್ಲ ಮುಗ್ದೋಗುತ್ತೆ ಬಟ್ 1 ತನಕನೂ ಆಗುತ್ತೆ 2 ತನಕನೂ ಆಗುತ್ತೆ ಎಲ್ಲೆಲ್ಲಿ ನಿಮಗೆ ಜನಸಂಖ್ಯೆ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ GKVK ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಆ್ಯಂಡ್ ಶಿವಮೊಗ್ಗ ಬಂತು ಅಂತ ಅಂದರೆ ಸುಮಾರಷ್ಟು ಜಿಲ್ಲೆಗಳಿಂದ ಬರ್ತಾರೆ ಅಲ್ಲೂ ಕೂಡ ಆ ಒಂದು ಸ್ಟ್ರೆಂತ್ ಏನಿರುತ್ತೆ ಜಾಸ್ತಿ ಇರುತ್ತೆ ಬಟ್ ಮುಂಚೆ ಇಲ್ಲ ನಾನು ಹೇಳಿದ್ನಲ್ಲ 9:30 ಬರ್ಬೋದು 10:30 ಬರ್ಬೋದು ಆ ರೀತಿ ಇತ್ತು 2017 18 ಅಲ್ಲಿ 12:30 ಬರೋರು 1 ಗಂಟೆಗೆ ಬರೋರು ಆರಾಮಾಗಿ ಅವ್ರು ಬರ್ಕೊಂಡು ಬಂದ್ಬಿಟ್ಟು 4:30 ಹೋಗೋರು ಅವರಿಗೆಲ್ಲ ಆನ್ಸರ್ಸ್ ಗೊತ್ತಿರ್ತಿತ್ತು ಕ್ವೆಶನ್ ಗೊತ್ತಿರ್ತಿತ್ತು ಕನ್ಫ್ಯೂಷನ್ ಇತ್ತು ಅಂದ್ರೆ ಇವಾಗ ಯಾರೊಬ್ಬ ವಿದ್ಯಾರ್ಥಿ ಎಕ್ಸಾಮಿನೇಷನ್ ಬರ್ದು ಬಂದಿದ್ದಾನೆ ಅವನು ಹೇಳ್ತಾನೆ ಅಲ್ಲೇನೋ ಜೋಳ ಇಟ್ಟಿದ್ರು ಇಲ್ಲ ಲಕ್ಕಿ ಇಟ್ಟಿದ್ರು ಏನೋ ಇಟ್ಟಿದ್ರು ಅಂತ ಹೇಳ್ತಾನೆ ಒಟ್ಟಿನಲ್ಲಿ ಇವನಿಗೆ ಅದು ಕನ್ಫ್ಯೂಸ್ ಆಗಿರುತ್ತೆ ಅವನ ಹತ್ರ ಕೇಳ್ಕೊಂತಾನೆ ಅದು ಹೆಂಗಿತ್ತು ನೋಡೋದಕ್ಕೆ ಏನು ಅಂತ ಹೇಳಿ ಇವನೊಂದೇನೋ ಕ್ಯಾಲ್ಕುಲೇಷನ್ ಮಾಡ್ಕೊಂತಾನೆ ಅದನ್ನ ಸರ್ಚ್ ಮಾಡ್ಕೊಂತಾನೆ ರೈಟ್ ಆನ್ಸರ್ ಹುಡ್ಕೊಂಡು ಹೋಗಿ ಅಲ್ಲಿ ಅಟೆಂಡ್ ಮಾಡ್ಬರ್ತಾನೆ ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ ಆ ಒಂದು ಫೋಟೋಗ್ರಾಫ್ಸ್ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡು ಹೋಗಿರ್ತಾರೆ ಕೆಲವರು ಸೊ ಅದನ್ನ ಮಾತ್ರ ನೋಡಿ ಕನ್ಫ್ಯೂಸ್ ಆಗಲೇಬೇಡಿ ಇಲ್ಲೇನು ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಂತಂದ್ರೆ ನೀವೆಷ್ಟು ಅಲರ್ಟ್ ಆಗಿರ್ತೀರಾ ಎಷ್ಟು ನೀವು ಅಕ್ಯುರೇಟ್ ಆಗಿರ್ತೀರಾ ನಿಮ್ಮ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ ನೋಡಿ ಮಾರ್ಕ್ಸ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ 50 ಕ್ವೆಶನ್ ಇರುತ್ತೆ ನೀವು ಎಲಿಜಿಬಲ್ ಆಗಬೇಕು ಅಥವಾ ಈ ಒಂದು ಕೋಟಾನ ನೀವು ಪಡ್ಕೋಬೇಕು ಅಂತ ಅಂದ್ರೆ ಜಸ್ಟ್ ನಿಮಗೆ 50% ಸರಿ ಆದ್ರೆ ಸಾಕು ಅಂದ್ರೆ 25 ಕ್ವೆಶನ್ ನೀವು ಸರಿ ಮಾಡಿದ್ರ ನೀವು ಎಲಿಜಿಬಲ್ ಆಗ್ತೀರಾ ಬಟ್ ಅದು ನಿಮಗೆ ಸಾಕಾಗಲ್ಲ ನಿಜವಾಗ್ಲೂ ಸಾಕಾಗೋದಿಲ್ಲ ಯಾಕೆ ಅಂತ ಅಂದ್ರೆ ನೀವು 50ಕ್ಕೆ 50 ಸರಿ ಮಾಡಿದ್ರೆ ಮಾತ್ರ ನಿಮಗೆ CET ಅಲ್ಲಿ ಒಳ್ಳೆ ರ್ಯಾಂಕ್ ಬರೋದಕ್ಕೆ ಸಾಧ್ಯ CET ರಿಸಲ್ಟ್ ಶೀಟ್ ಅನ್ನ ನಿಮ್ಮ ಮುಂದೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಬಹುದು ನಿಮಗೆ ನಾರ್ಮಲ್ ಅಗ್ರಿಕಲ್ಚರ್ ರ್ಯಾಂಕಿಂಗ್ ನಾರ್ಮಲ್ ವೆಟರ್ನರಿ ರ್ಯಾಂಕಿಂಗೇ ಬೇರೆ ಇರುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕೇ ಬೇರೆ ಇರುತ್ತೆ ಹೌದಾ ಈ ರೀತಿ ಇದ್ದಾಗ ನಿಮ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ರ್ಯಾಂಕ್ ಅನ್ನ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ ಬಟ್ ತಿಳ್ಕೊಳ್ಳಿ ನಿಮ್ಮ ಅಗ್ರಿಕಲ್ಚರ್ ನಾರ್ಮಲ್ ರ್ಯಾಂಕಿಂಗ್ ಅಂದ್ರೆ CET ಎಕ್ಸಾಮ್ ಬರ್ದಿರ್ತಿರಲ್ಲ ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಅಂದ್ರೆ ನಿಮಗೆ CET ಎಕ್ಸಾಮ್ ಏನು ಬರ್ದಿರ್ತಿರಲ್ಲ ಅದು ಮತ್ತೆ ಬೋರ್ಡ್ ಎಕ್ಸಾಮ್ನ ಕನ್ಸಿಡರ್ ಮಾಡಿ ಸಪರೇಟ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ನೀವು ಬೋರ್ಡ್ ಎಕ್ಸಾಮ್ ಅಗ್ರಿಕಲ್ ನೀವಲ್ಲಿ CET ಬರ್ದಿರುವಂಥದ್ದು ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಈ ಮೂರನ್ನ ಕನ್ಸಿಡರ್ ಮಾಡಿ ಬೇರೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ವೆಟರ್ನರಿಗಾದ್ರೆ ಬೇರೆ ಕ್ರೈಟೀರಿಯಾ ಬರುತ್ತೆ ಅಲ್ಲಿ ಬರೀ CET ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ನಿಮಗೆ ಅಲ್ಲಿ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ ಬಟ್ ಅದೇ ಕೋಟಾ ಇರೋರಿಗೆ CET ಮಾರ್ಕ್ಸ್ ಪ್ಲಸ್ ಕೋಟಾ ರ್ಯಾಂಕ್ ಇವೆರಡನ್ನು ಕನ್ಸಿಡರ್ ಮಾಡಿ ಅಲ್ಲಿ ನಿಮಗೆ ಸಪರೇಟ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ಹೀಗಿರಬೇಕಾದ್ರೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಲ್ಲಿ ವಿತಿನ್ 200 ರ್ಯಾಂಕ್ ಇದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಆಗೋದು 200 ರ್ಯಾಂಕ್ ಒಳಗೆ ಹೆಂಗೆ ಬರ್ತೀರ ನೀವು ನಿಮ್ಮ ನಾರ್ಮಲ್ CET ರ್ಯಾಂಕಿಂಗ್ ನಾನು ಮೇಲ್ಗಡೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ನಾರ್ಮಲ್ CET ರ್ಯಾಂಕಿಂಗ್ ಇದೆಯಲ್ಲ ಇಲ್ಲಿ ನೀವು ಮಿನಿಮಮ್ 7,000 ರ್ಯಾಂಕ್ 8,000 ರ್ಯಾಂಕ್ ಅಟ್ಲೀಸ್ಟ್ 5,000 ಒಳಗೆ ಇರ್ತೀರಿ ಅಂತ ಅಂದ್ರೆ ಆ್ಯಂಡ್ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಲ್ಲಿ ಏನು 50 ಕ್ವೆಶನ್ ಇರುತ್ತಲ್ಲ ಇದರಲ್ಲಿ ನೀವು 49 50 ಇಷ್ಟು ಸರಿ ಮಾಡಿದ್ರಿ ಅಂತ ಅಂದ್ರೆ ಆರಾಮಾಗಿ ನೀವು ವಿತಿನ್ 200 ಒಳಗೆ ಇರ್ತೀರ ವೆಟರ್ನರಿ ಅಂತೂ ವಿತಿನ್ 100 ಒಳಗೆ ಇರ್ತೀರ ಆ್ಯಂಡ್ ಇತ್ತೀಚೆಗೆ ಬರೀತಾರಂತ ಸ್ಟೂಡೆಂಟ್ಸ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಆ್ಯಂಡ್ ಈ ವರ್ಷ ಆಲ್ಮೋಸ್ಟ್ 261,000 ವಿದ್ಯಾರ್ಥಿಗಳು CET ಅಟೆಂಡ್ ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ 40,000 ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದಿದೆ ಆಲ್ರೆಡಿ ಬಂದಿದೆ ಈ ಒಂದು ಅಗ್ರಿಕಲ್ಚರ್ ಕೋಟಾಗೆ ಸೊ ಈ ರೀತಿಯೆಲ್ಲ ಇದ್ದಾಗ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರುತ್ತಲ್ವಾ
ಇನ್ನ ಇದಾದ್ಮೇಲೆ ಕೋಚಿಂಗ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ನಾನು ಯಾಕೆ ಅಂತಂದ್ರೆ ಈ ನೋಡಿದ್ರೋ ಆರೇ ದಿನ ನಾನು ಇದರಲ್ಲಿ ಏನು ಹೇಳಿದ್ರು ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ ನಿಮಗೆ ಯಾಕಂದ್ರೆ ತುಂಬಾ ಜನ ಆಲ್ರೆಡಿ ಕೋಚಿಂಗ್ ನ ತಗೋತಾ ಇರ್ತೀರಾ ಆಫ್ಲೈನ್ ಅಲ್ಲಿ ಆದ್ರೆ 3000 5000 ತಂಗ ಕೊಟ್ಟು ತಗೋತಾ ಇರ್ತೀರಾ ಆನ್ಲೈನ್ ಅಲ್ಲಿ ಕೆಲವರು ಇರ್ತಾರೆ 1000 ರೂಪಾಯಿ ಕೊಟ್ಟು 1500 ಕೊಟ್ಟು ಕೋಚಿಂಗ್ ತಗೋತಾ ಇರ್ತಾರೆ ಎಲ್ಲಿ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನು ರಿಯಾಲಿಟಿ ನಿಮಗೆ ಹೇಳಿಬಿಡ್ತೀನಿ ನೀವು ಎಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಾ ಅಲ್ವಾ ಸಪೋಸ್ ನೀವು ಬೆಂಗಳೂರಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಾ ಇಲ್ಲ ಹಾವೇರಿಲಿ ಎಕ್ಸಾಮ್ ಬರೀತಾ ಇದ್ದೀರಾ ಅಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಆ ಒಂದು ಕ್ಯಾಂಪಸ್ ಹತ್ರವಾಗಿ ಯಾರೆಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರ್ತಾರಲ್ವಾ ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ತುಂಬಾ ಬೆನಿಫಿಟ್ ಆಗುತ್ತೆ 90% ಬೆನಿಫಿಟ್ ಆಗುತ್ತೆ ಬಟ್ ಅದೇ ನೀವು ಆನ್ಲೈನ್ ಕೋಚಿಂಗ್ ತಗೋತೀರಾ ಯಾರದೋ ಒಬ್ಬರದು ಆನ್ಲೈನ್ ಕೋಚಿಂಗ್ ಅಲ್ಲಿ ನೀವು ಅಲ್ಲಿ ಟ್ರೈನ್ ಆಗ್ತೀರಾ ಅವ್ರು ಹೇಳುವಂತ ಟರ್ಮಿನಾಲಜೀಸ್ ಕಲಿತೀರಾ ಅಂತಂದ್ರೆ ಅದು ಏನೂ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಬಿಕಾಸ್ ಲೋಕಲ್ ಅಲ್ಲಿ ಏನು ಭಾಷೆ ಮಾತಾಡ್ತಾರಲ್ಲ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಆಪ್ಷನ್ ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಕೆಲವರು ಗುದ್ಲಿ ಅಂತಾರೆ ಇನ್ ಕೆಲವರು ಸಲಕೆ ಅಂತಾರೆ ಅದು ನಿಮಗೆ ಗೊತ್ತಿರಬೇಕು ಎಲ್ಲಿ ಏನು ಯೂಸ್ ಮಾಡ್ತಾರೆ ಅಂತೇಳಿ ಇಂಗ್ಲಿಷ್ ಟರ್ಮಿನಾಲಜಿ ಅಂತೂ ಇದ್ದೇ ಇರುತ್ತೆ ಬಟ್ ಎಲ್ಲರೂ ಕೂಡ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ ನಾನೇ ನೋಡಿದಿನಲ್ಲ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅವ್ರು ಹೇಳೋದೆ ನಿಮಗೆ ಅದನ್ನೇ ಕನ್ನಡದಲ್ಲಿ ನಾವೇನು ಹೇಳ್ಕೊಡ್ತೀವಿ ಅದನ್ನ ಹೋಗಲ್ಲ ಅಟೆಂಡ್ ಮಾಡಬನ್ನಿ ಇಂಗ್ಲಿಷಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟರ್ಮಿನಾಲಜಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತೇಳಿ ಹಾಗಾಗಿ ನಾನು ಹೇಳೋದು ನಿಮಗೆ ಅಷ್ಟೇ ಶಿವಮೊಗ್ಗದಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ಅಂದ್ರೆ ಆ ಶಿವಮೊಗ್ಗದ ಲೋಕಲಲ್ಲಿ ಏನೆಲ್ಲ ಕ್ವೆಶನ್ ಇರ್ತಾರೆ ಅದು ಅಲ್ಲಿನ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಗೊತ್ತಿರುತ್ತೆ ಅಂದ್ರೆ ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ಸ್ 4-5 ವರ್ಷದಿಂದ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ ಆ ಪೇಪರ್ನ ನೋಡಿರ್ತಾರೆ ಸೊ ಅಂಥವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅಲ್ಲಿ ಏನೇನು ಐಟಮ್ ಇಡ್ತಾರೆ ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ ಈಗ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನು ಫೋಟೋಗ್ರಾಫ್ ತೋರಿಸ್ತಾರಲ್ಲ ಅದು ಎಕ್ಸಾಕ್ಟ್ ಆಗೇ ಇರುತ್ತೆ ಬಟ್ ನಾನು ಹೇಳೋದು ಏನಂತಂದ್ರೆ ಈ 3000-5000 ಕೊಟ್ಟು ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ದುಡ್ಡು ಹಾಕೋ ಬದಲು ಯೂಟ್ಯೂಬ್ನಲ್ಲೇ ಒಳ್ಳೊಳ್ಳೆ ವಿಡಿಯೋಗಳು ಸಿಗುತ್ತೆ ನಿಮಗೆ ಪ್ರೀವಿಯಸ್ ಇಯರ್ ಪ್ರತಿಯೊಂದು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳ ಜೊತೆಗೇನೆ ಒಳ್ಳೊಳ್ಳೆ ಫೋಟೋಗ್ರಾಫ್ ಸಿಗುತ್ತೆ ಅಂಡ್ ಅಲ್ಲಿ ಏನು ಫೋಟೋಗ್ರಾಫ್ ಇರುತ್ತಲ್ಲ ಅದೇ ನಿಮಗೆ ಫೈನಲ್ ಅದೇ ರೀತಿ ನಿಮಗೆ ಕ್ವೆಶನ್ಗಳನ್ನು ಎಕ್ಸಾಮ್ ಸೆಂಟರ್ನಲ್ಲಿ ಇಟ್ಟಿರ್ತಾರೆ ಅಲ್ಲೇನು ಮಾರ್ಕ್ ಮಾಡಿರೋದು ಚೇಂಜ್ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ವೆಟರ್ನರಿ ಆಸ್ಪೆಕ್ಟಿಗೆ ಬಂದರೆ ಒಂದು ಹಸುಗಳ ಬ್ರೀಡ್ ಇಟ್ಟಿರ್ತಾರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹಳ್ಳಿಕಾರ್ ಇಟ್ಟಿರ್ತಾರೆ ಅನ್ಕೊಳ್ಳಿ ಹಳ್ಳಿಕಾರ್ ಅಮೃತ್ ಮಹಲ್ ಅಲ್ಲೆಲ್ಲ ಏನು ಫೋಟೋಗ್ರಾಫ್ ಇರುತ್ತಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಥವಾ ಯೂಟ್ಯೂಬ್ ವೀಡಿಯೋದಲ್ಲಿ ಅದೇ ಫೋಟೋನೇ ನಿಮಗೆ ಸೆಂಟ್ರಲ್ ಇಟ್ಟಿರ್ತಾರೆ ಏನೂ ಚೇಂಜ್ ಮಾಡಿರೋದಿಲ್ಲ ಸೊ ಯೂಟ್ಯೂಬ್ ವೀಡಿಯೋ ನೋಡಿ ಆದಷ್ಟು ಒಳ್ಳೊಳ್ಳೆ ಚಾನಲ್ಗಳಿದ್ದಾವೆ ಸರ್ಚ್ ಮಾಡಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಮಾಕ್ ಟೆಸ್ಟ್ ಅಂತೇಳಿ ಸುಮಾರಷ್ಟು ವೀಡಿಯೋಗಳು ಸಿಗುತ್ತೆ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿರ್ತಾರೆ ಸೊ ಅದನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಪದೇ ಪದೇ ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ 50-50 ಬರುತ್ತೆ ಇನ್ನು ನೀವು ಪ್ರಾಕ್ಟಿಕಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೀನಿ ಹೇಳಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ 3000 ರೂಪಾಯಿ ಕೊಡ್ತೀರಾ ಆನ್ಲೈನಲ್ಲಿ ಎಷ್ಟು 1500 ಕೊಡ್ತೀರಾ ಅವರೇ ನಿಮಗೆ ಇಲ್ಲಿ ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರಾ ಇಲ್ಲ ತಾನೇ ಐಡೆಂಟಿಫಿಕೇಶನ್ ಅಷ್ಟೇ ಮುಂಚೆ ಆಗಿದ್ರೆ ಎಷ್ಟಂತಂದ್ರೆ 2006-2007 ಟೈಮಲ್ಲಿ ನಿಮಗೆ ಅಲ್ಲಿ ಪ್ರಾಕ್ಟಿಕಲಾಗಿ ಮಾಡಿಸ್ತಿದ್ರು ಗುದ್ಲಿ ಹಿಡ್ಕೊಂಡು ನೀವು ಅಗಿಬೇಕಾಗಿತ್ತು ಒಂದಷ್ಟು ಅಗದು ತೋರಿಸಿ ಅಪ್ಪ ಹೆಂಗೆ ಅಗಿತೀರಾ ನೀವು ಅದನ್ನು ರೈತರು ಹೇಗೆ ಮಾಡ್ತಾರೆ ಅಂತೇಳಿ ನೀವು ಅಲ್ಲೇನಾದರೂ ಹಿಡ್ಕೊಳ್ಳೋದು ಮೆಥಡ್ ಅವೆಲ್ಲ ತಪ್ಪಾಯಿತು ಅಂತಲೇ ಮಾರ್ಕ್ಸ್ ಕಳೀತಾ ಇದ್ರು ಅದಕ್ಕೇನೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೇಕು ಅಥವಾ ರೈತರ ಹತ್ರ ಹೋಗಿ ಕಲಿಬೇಕು ಅಂತ ಅಂದರೆ ಒಪ್ಕೋತೀನಿ ಬಟ್ ಇದಕ್ಕೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸೊ ದಯವಿಟ್ಟು ಅಂತ ಇನ್ನೊಂದು 6 ದಿನದಲ್ಲಾದ್ರೂ ಅಂತ ಯಾರಾದರೂ ನಿಮಗೆ ಬಂದರು ಅಂತ ಅಂದರೆ ಸ್ಕ್ಯಾಮ್ ಅಂತ ಹೇಳಿ ದೂರ ಉಳಿದ್ಬಿಡಿ ಯಾರು ಕೂಡ ಅಂಥ ಕೋಚಿಂಗ್ಗಳನ್ನ ಮಾತ್ರ ತೊಗೊಳೋದಕ್ಕೆ ಹೋಗ್ಬೇಡಿ ಬಟ್ ಯಾರೆಲ್ಲ ಯೂನಿವರ್ಸಿಟಿ ಹತ್ರ ಆಲ್ರೆಡಿ ಹೋಗಿ ಬಂದಿದ್ದೀರಾ ಅಲ್ಲಿ ಕೆಲವೊಂದಷ್ಟು ಮಟೀರಿಯಲ್ಗಳನ್ನ ಮಾರ್ತಾ ಇರ್ತಾರೆ ಬುಕ್ಸ್ಗಳನ್ನ ಅದ್ರಲ್ಲಿ ಫೋಟೋಗ್ರಾಫ್ಸ್ ಇರುತ್ತೆ ಸೊ ಡೂ ಕನ್ಸಿಡರ್ ದೆಮ್ ಅದನ್ನ ಬೈ ಮಾಡಿ ನೀವು ತೊಗೊಳ್ಳಿ ಓದಿ ಚೆನ್ನಾಗಿರುತ್ತೆ ಬಸ್ ಐಡೆಂಟಿಫಿಕೇಶನ್ ನಾನು ಹೇಳ್ತೀನಲ್ಲ ಇಡೀ 50 ಕ್ವೆಶನ್ ಐಡೆಂಟಿಫಿಕೇಶನ್ ಆಗಿರುತ್ತೆ ಪಕ್ಕ ಆಗಿ ಐಡೆಂಟಿಫಿಕೇಶನ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಏನೋ ಹೇಳ್ದ ಅವನ ಕ್ವೆಶನ್ ಪೇಪರಲ್ಲಿ ನೀವೇನೋ ನೋಡ್ಬಿಟ್ಟು ಟಿಕ್ ಹಾಕ್ತೀರಾ ಅಂತ ಅಂದರೆ ಆ ಕೆಲಸ ಯಾವ ಕಾರಣಕ್ಕೂ ಮಾಡಬೇಡಿ ಅದನ್ನು ಮಾಡಿದ್ರಿ ಅಂತ ಅಂದರೆ ಮಾರ್ಕ್ಸ್ ಕಳ್ಕೊತೀರಾ ಡೆಫಿನೆಟ್ಲಿ ಕಳ್ಕೊತೀರಾ ನೀವು ಕರೆಕ್ಟಾಗಿ ಅಲರ್ಟ್ ಆಗಿರಬೇಕು ಫೋಕಸ್ಡ್ ಆಗಿರಬೇಕು ನೀವೇನು ಕಲ್ತಿರ್ತೀರಲ್ವಾ ನೀವೇನು ನೋಡಿರ್ತೀರಾ ನೀವೇನು ಕಲ್ತಿರ್ತೀರಾ ನಿಮ್ಮ ತಲೆಯಲ್ಲಿ ಏನು ಇಮ್ಯಾಜಿನೇಷನ್ ಇರುತ್ತೆ ಯಾವುದನ್ನು ಅಂದರೆ ಒಂದು ಮಟೀರಿಯಲ್ ನೋಡಿರ್ತೀರಾ ಅದು ಹಿಂಗೆ ನಾನು ನೋಡಿರೋದು ನನಗೆ ಪಕ್ಕ ಗೊತ್ತು ಅಂತ ಅಂದರೆ ಸುಮ್ಮನೆ ಟಿಕ್ ಹಾಕ್ಬಿಡಿ ಅಕ್ಕಪಕ್ಕದಲ್ಲಿ ನೋಡೋದಕ್ಕೆ ಹೋಗಬೇಡಿ ಹಂಗಾದರೆ ಮಾತ್ರ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಜೊತೆ ಕಾನ್ಫಿಡೆಂಟ್ ಆಗಿರಿ ಅದು ಅಷ್ಟೊಂದು ಜನ ನೋಡ್ಬಿಟ್ಟು ನೀವು ತಲೆ ಕೆಡಿಸ್ಕೊಂಡ್ಬಿಟ್ರಿ ಅಂತ ಅಂದರೆ 49 ತೆಗೆಯೋ ಜಾಗಕ್ಕೆ 41-42 ತೆಗಿತೀರಾ ಆ್ಯಂಡ್ 41-42 ಬಂತು ಅಂದರೆ ಯು ಆರ್ ಔಟ್ ಆಫ್ ದ ಗೇಮ್ ಅಂತ ಅಷ್ಟೇ ಸೊ 49-50 ಇದೇ ಟಾರ್ಗೆಟ್ ಆಗಿ ಇಟ್ಕೊಳ್ಳಿ ತುಂಬ ಜನ ಆಲ್ರೆಡಿ ಈಗ ನಾನು ಹೇಳಿದ್ನಲ್ಲ 41,000-45,000 ಜನ ಅಪ್ಲಿಕೇಶನ್ ಹಾಕಿದರೆ ಇನ್ನೂ ಅದೆಷ್ಟು ಜನ ಫೈನಲೈಸ್ಡ್ ಆಗುತ್ತೋ ಗೊತ್ತಿಲ್ಲ ಸೊ ಇಷ್ಟೆಲ್ಲ ಇರಬೇಕಾದ್ರೆ ನೀವು 41-42 ಸರಿ ಮಾಡ್ತೀರಾ ಇಲ್ಲ 25 ಕ್ವಾಲಿಫಿಕೇಶನ್ಗೆ ಎಷ್ಟು ಬೇಕಷ್ಟು ಮಾಡ್ತೀರಾ ಅಂತ ಅಂದರೆ ಕೋಟಾ ಹಾಕಿದ್ದು ವೇಸ್ಟ್ ಆಗುತ್ತೆ ತುಂಬ ಹೇಳಿಬಿಟ್ಟೆ ಓಕೆ ಫೈನ್ ಇದಿಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹೇಳ್ತಾ ಇದ್ದೀನಿ ಇನ್ನೂ ಏನಾದರೂ ವಿಷಯ ಬೇಕಿದ್ರೆ ದಯವಿಟ್ಟು ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ ಎನಿ ಟೈಮ್ ಅವೈಲೇಬಲ್ ಇದ್ದೇ ಇರ್ತೀನಿ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ ಅದೊಂದು ನಾನು ಹೇಳಿದ್ನಲ್ಲ ಇಮಿಡಿಯೇಟಾಗಿ ಏನು ಅಪ್ಡೇಟ್ ಇದೆಯಲ್ಲ ಯಾರೆಲ್ಲ ರಿಜೆಕ್ಟ್ ಆಗಿದ್ದಾರೆ ಅಂತ ಕ್ಯಾಂಡಿಡೇಟ್ಗಳು ರಿಲೆವೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಅಟೆಸ್ಟ್ ಮಾಡಿಸಿ ಜೆರಾಕ್ಸ್ ಮಾಡಿಸಿ ಅಟೆಸ್ಟ್ ಮಾಡಿ ಒರಿಜಿನಲ್ ಮೇಲೆಲ್ಲ ಜೆರಾಕ್ಸ್ ಮಾಡಿಸಿ ಅಟೆಸ್ಟ್ ಮಾಡಿಸಿ ತೊಗೊಂಡು ಹೋಗಿ ಯೂನಿವರ್ಸಿಟಿಗೆ ಅವರು ಅದನ್ನು ಸರಿ ಮಾಡಿಕೊಡ್ತಾರೆ ಇದು ಯಾವಾಗ ಮಾಡಬೇಕು ಅಂತಂದರೆ 1ನೇ ತಾರೀಕು ಒಳಗೆ ಅವ್ರು 31 ಅಂತ ಹೇಳಿದ್ದಾರೆ ನಾಳೆ ಒಳಗೆ ಬಟ್ 1ನೇ ತಾರೀಕು ಒಳಗೇ ಹೋಗ್ಬಿಡಿ ನೀವು ಆದಷ್ಟು ಸ್ವಲ್ಪ ದೂರ ಇದ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅವರು ಬಿಡ್ತಾರೆ ಇದಿಷ್ಟು ಹೇಳಬೇಕಾಗಿತ್ತು ನಾನು ವೀಡಿಯೋ ಸ್ವಲ್ಪ ಲೆಂತಿ ಆಯಿತು ಐನೋ
ಸೊ ದಟ್ಸ್ ಬಿಕಾಸ್ ಆಫ್ ದಟ್ ಐ ಗಾಟ್ ಸೀಟ್ ಇನ್ ಟು ವೆಟರ್ನರಿ ಕಾಲೇಜ್ ಶಿವಮೊಗ್ಗ. ಓಕೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಎಕ್ಸಾಮ್ ದಿನ ಒಂದೆರಡು ದಿನ ಹಿಂದೆ ಬಂದಾಗ. ಸೊ ಇದಿಷ್ಟು ವಿಡಿಯೋದಂತ ಇನ್ಫಾರ್ಮೇಷನ್ ಆಗಿತ್ತು. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ನಾನು ಹೇಳಿದ್ನ ಮೊದಲೇ ಹೇಳಿದ್ದೀನಿ ಶೇರ್ ಮಾಡಿ ಅಂತ. ಮತ್ತೆ ಸಿಗೋಣ ಅಲ್ಲಿವರೆಗೂ, ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.